ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಊರಿಂದ ನಮ್ಮನೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಮ್ಮ ಅಪ್ಪನ ಮನೆ ದೇವ್ರಿಗೆ ಬಂದಿದ್ದೀವಿ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಸುಮಾರು ಆಲೆ 18-20 ವರ್ಷ ಆಗಿತ್ತು. ನಮ್ಮ ಮಕ್ಕಳು ಇಷ್ಟಿದ್ದಾಗಿ ಬಂದಿದ್ದಿದ್ದು ನಮ್ಮ ಅಣ್ಣ ಕರ್ಕೊಂಡು ಹೋಗ್ತಾ ಇದ್ದ. ವರ್ಷಕ್ಕೊಂದ್ಸಲ ಅವಾಗ ರಾಜ್ಯಕ್ಕೆ ಇಲ್ಲಿಗೆ ಬರ್ತಾ ಇದ್ವಿ, ಅವಾಗ ಕರ್ಕೊಂಡು ಹೋಗ್ತಾ ಇದ್ದ ನಮ್ಮ ಅಣ್ಣ. ಅವಾಗ ಹೋಗಿದ್ದು ಅದಾದ್ಮೇಲೆ ಹೋಗೇ ಇರಲಿಲ್ಲ ದೇವಸ್ಥಾನಕ್ಕೆ. ಈ ಸಲ ನಮ್ಮ ಮನೆ ತಂದೆ ಮನೆ ದೇವರದು ಸ್ವಲ್ಪ ಎಲ್ಲ ಕಟ್ಟಿದ್ದಾರೆ ಹೊಸ್ದಾಗೆ, ಅದರದ್ದು ಪೂಜೆ ಹೋಮ ಎಲ್ಲ ಇಟ್ಕೊಂಡಿದ್ದಾರೆ, ಕರೆದಿದ್ರು ಊರಿಂದ. ಅದಕ್ಕೋಸ್ಕರ ಬಂದಿದ್ದೀವಿ ನಾನು ನಮ್ಮ ಮನೆಯವ್ರು ಇಬ್ಬರು. ಸ್ವಾತಿ ಬಂದಿಲ್ಲ, ಸುಹಾಸ್ ಕೂಡ ಬಂದಿಲ್ಲ. ನಾವು ಬೆಳಗ್ಗೆನೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು 5 ಗಂಟೆಗೆ ಬಂದು ಕಾಯ್ತಾ ಇದ್ವಿ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ, ಬಸ್ಸೇ ಸಿಗಲಿಲ್ಲ. ಅಲ್ಲ 1/2 ಗಂಟೆ ಆಯಿತು ನಾವು ಹಿಂಗೆ ಹತ್ಕೊಂಡು ಬಸ್ ಹತ್ಕೊಂಡು ಇಲ್ಲಿಗೆ 8 ಗಂಟೆಗೆ ಗ್ಯಾರಾಜು 8 ಗಂಟೆಗೆ ಬಂದ್ವಿ ಊರಿಗೆ. ಬಂದ್ವಿ, ಅಮ್ಮ ಹಾಲು ಮಡಗಿತ್ತು, ಮತ್ತೆ ಉಪ್ಪಿಟ್ಟು ಅಲ್ಲೇ ಮಾಡ್ತೀನಿ ಅಂತ ನಮ್ಮವ್ವ ಚನ್ನಮಣದಲ್ಲಿ ಫೋನ್ ಮಾಡಿದೆ. ನಾನು ಬೇಡ ಬಿಡವ ಇಲ್ಲೇ ದೋಸೆ ಏನಾದ್ರು ತರ್ತೇನೆ ಅಂತ ಅಲ್ಲಿ ಬಂದೆ. ಅಲ್ಲಿ ದೋಸೆ ಏನು ಇಲ್ವ ಅಂತ ಇವತ್ತು ಯಾರು ಮಾಡಿಲ್ಲ ಅಂಗಡಿಲಿ. ಅದಕ್ಕೆ ಇಲ್ಲಿಗೆ ಬಂದು ಸೀದಾ 5 ನಿಮಿಷದಲ್ಲಿ ಉಪ್ಪಿಟ್ಟು ಮಾಡಿಕೊಂಡು ಉಪ್ಪಿಟ್ಟು ತಿಂದು ಟೀ ಈಗ ಇಕ್ಕಿದ್ದೀನಿ. ನಮ್ಮವ್ವನೇ ಏನೂ ತಿಂದಿರಲಿಲ್ಲ. ಏನು ತಿಂದಿರಲ್ಲ, ಏನ ಬೇಡ ಬೇಯಲಿ ಏನಿಲ್ಲ. ನಮ್ಮವ್ವನ ರೆಡಿ ಆಗದೆ ಅವ್ರಿಗೆ ನಾ 3 ಜನನೇ ಬಿಸಿ ಬಿಸಿ ಉಪ್ಪಿಟ್ಟು ತಿಂದು ಟೀ ಇಕ್ಕಿದ್ದೀನಿ ಒಂಚೂರು. ನಾನು ಟೀನು ಕೊಟ್ಟೆ, ಯಜಮಾನು ಬೆಳಗ್ಗೆನೆ ಕಾಫಿ ಮಾಡಿಕೊಡು ಅಂದರು, ಅವ್ರಿಗೆ ಕಾಫಿ ಮಾಡಿಕೊಟ್ಟೆ, ಅವ್ರು ಕಾಫಿ ಕುಡಿದ್ರು. ನಾನು ಕಾಫಿ ಎಲ್ಲ ಕುಡಿಲಿಲ್ಲ, ನನಗೆ ಒಂಥರ ಬಸ್ಸಲ್ಲಿ ಬರ್ತೀನಲ್ಲ ವಾಮಿಟ್ ಥರ ಆಗುತ್ತೆ ಅಂದ್ಬಿಟ್ಟು ನಾನು ಕುಡಿಲಿಲ್ಲ. ಅವರೊಬ್ರಿಗೆ ಕಾಫಿ ಕೊಟ್ಟೆ, ಕುಡಿದ್ರು. ಪಪ್ಪಿನೂ ಅಷ್ಟೇ, ಪಪ್ಪ ಏನು ಅವನು ಸುವಾಸ ಇಲ್ಲ. ನೈಟ್ ಬತ್ತಿನಿಂದ ನಿನ್ನೆ ನೈಟ್ ಹೋಗಿರೋದು ಅವನು, ಇವತ್ತು ನೈಟ್ ಬತ್ತಿನಿಂದ ಇವೆಂಟ್ ಇತ್ತು ಅವನು. ಅವನು ಹೋಗೋಣ ಪಪ್ಪಿನ ಈಗ ಅದು ಕೆಳಗೆ ಹಾಕಿದ್ರೆ ಊಟ ತಿನ್ನಲ್ಲ, ಹಂಗೆ ಬಿಟ್ಬಿಟ್ಟು ಬಂದೀವಿ. ಇವತ್ತು ಸಾಯಂಕಾಲ ಹೊಂಟ್ಬಿಡ್ತೀವಿ ನಾವು, ಇರಲ್ಲ ಸಾಯಂಕಾಲ ದೇವಸ್ಥಾನದಿಂದ ಅಲ್ಲೇ ಹಂಗೆ ಮುಗಿಸ್ಕೊಂಡು ಸೀದಾ ಹಂಗೆ ಬೆಂಗಳೂರಿಗೆ ಬರ್ತೀವಿ. ಇವಾಗ ಇಲ್ಲಿ ಅಮ್ಮನ ಮನೆಗೆ ಇಲ್ಲೇ ಬಸ್ ಮಾಡಿದ್ದಾರೆ ಇಲ್ಲಿಂದ ಥ್ರೂ ನಾವು ಈಗ ಸಿದ್ರಳ್ಳಿಗೆ. ಎಲ್ಲಿ ಬರ್ತಾವ ಅದು? ಆ ಕಡೆ ಬರುತ್ತೆ, ಮಂಡ್ಯದಿಂದ ಆಚೆಗೆ ಮಳವಳ್ಳಿ. ಮಳವಳ್ಳಿ ಕಿರ್ಗಾವಲು ಅಲ್ಲ ಅಲ್ಲ ಅಲ್ವಾ ಸಿದ್ರಳ್ಳಿ ಅದು ಊರು ಅಲ್ವಾ ಅಲ್ಲಿ ಸಿದ್ರಳ್ಳಿ ಸಿದ್ದೇಶ್ವರ ನಮ್ಮ ತಂದೆ ಮನೆ ಹೆಸರು. ಈಶ್ವರನ ದೇವಸ್ಥಾನಕ್ಕೆ ಬಂದಿದ್ದೀವಿ, ಹೋಗೋಣ ಬನ್ನಿ. ಅಲ್ಲೂ ಒಂದೊಂಚೂರು ದೇವಸ್ಥಾನ ಸಕ್ಕತ್ತ ಕಟ್ಟಿದ್ದಾರೆ, ಇಲ್ಲ ಒಂದೊಂಚೂರು ಕ್ಲಿಪ್ಪಿಂಗ್ ಕೊಡ್ತೀನಿ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ ಬಸ್ ಬಂದಿಗೆ ನಿಂತಿದೆ, ಬಸ್ಸಲ್ಲಿ ಹತ್ತಿದ್ದೀವಿ. ಅಲ್ಲಿ ಹತ್ತು ಕೂತಿದ್ವಿ, ಇನ್ನೂ ಜನ ಬರಲಿ ಅಂತ ಕಾಯ್ತಾಯಿದ್ರು, ವೆಯ್ಟ್ ಮಾಡ್ತಾಯಿದ್ರು ಬಸ್ನವರು. ಅಲ್ಲಿ ಪಕ್ಕದಲ್ಲೇ ಒಂದು ಹುಣಸೆ ಮರ ಇತ್ತು, ನೋಡ್ಬೋದು ಎಷ್ಟೊಂದು ಹುಣಸೆ ಅಂದ್ಬಿಟ್ಟಿತ್ತು. ಇನ್ನು ಕಾಯಿತ್ತು ಅದು ನೋಡ್ತಾ, ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಕೂಡ. ಅಲ್ಲೇ ಈಗ ಊರಿಗೆ ಹೋಗ್ತಾ ಇದ್ದೀವಿ ಮನೆ ದೇವರಿಗೆ. ನಮ್ಮೂರಿಂದ ಬಸ್ ಮಾಡಿದ್ರು, ಅಲ್ಲಿಂದ ಹೋಗ್ತಾ ಇದ್ದೀವಿ. ಈಗ ನಮ್ಮೂರಲ್ಲೇ ಬಸ್ ಹತ್ತು ಕೂತಿದ್ದೀವಿ ಬಸ್ಸಲ್ಲಿ. ಇನ್ನು ಜನ ಬಂದಿಲ್ಲ, ಸ್ವಲ್ಪ ಜನ ಬಂದಿದ್ದರು, ನೋಡ್ತಾ ಇರ್ಬೋದು ಇಲ್ಲೆಲ್ಲ ನೋಡಿ. ನಾ ಈಗ ಅಷ್ಟೇ ಬಂದೆ, ನಾವು ನಮ್ಮಮ್ಮ ನಾನು ಹೋಗಿ ಸೀಟ್ ಇಟ್ಕೊಂಡಿದ್ವಿ, ಅಲ್ಲಿ ಸೀಟ್ ಸಿಗಲ್ಲ ಅಂದ್ಬಿಟ್ಟು ಮುಂಚೆ ನಾವು ಕೂತಿದ್ವಿ. ಈಗ ಊರಿಗೆ ಹೋಗೋಣ ಸಿದ್ರಳ್ಳಿಗೆ, ಬನ್ನಿ ನೋಡಿ. ಇದೆ ಸಿದ್ರಳ್ಳಿ, ಸಿದ್ರಳ್ಳಿ ಸಿದ್ದಪ್ಪಾಜಿ ಅಂತ ನಮ್ಮ ಅಪ್ಪನ ಮನೆ ದೇವರು. ತುಂಬ ಜನ ಸೇರಿದರು ಅಂದರೆ ಸುಮಾರು 10-15 ಸಾವಿರ ಜನ ಸೇರಿದ್ರಂತೆ. ಎಷ್ಟೋ ಜನ ಅಲ್ಲಿ ನೋಡ್ತಾ ಇರ್ಬೋದು, ಎಲ್ಲಿಂದ ಎಲ್ಲೋ ಫುಲ್ಲು ಜನ, ತುಂಬ ರಶ್ ಇದ್ದರು. ನಾವು ಬೇರೆ ಭಾನುವಾರ ಹೋಗಿರೋದ್ರಿಂದ ಹೋಗಿ ಅಲ್ಲಿ ಫಂಕ್ಷನ್ ಮಾಡಿದ್ದು. ಭಾನುವಾರ ಹೋಮ ಬಸವಣ್ಣನೆಲ್ಲ ಕರೆಸಿದ್ರು, ತುಂಬ ಚೆನ್ನಾಗಿತ್ತು. ಮತ್ತು ಅಡುಗೆ ಎಲ್ಲ ಮಾಡಿಸಿದ್ರು. ಎಷ್ಟೊಂದು ಜನ ಅಂದರೆ ಅಪ್ಪ ಸಖತ್ ಜನ ಸೇರಿದರು ನಿಜ. ಅವ್ರನ್ನೆಲ್ಲ ನೋಡಿ ಇದನ್ನೆಲ್ಲ ನೋಡಿ ಎಷ್ಟೋ ವರ್ಷ ಆಗೋಗಿತ್ತು, ತುಂಬ ಖುಷಿಯಾಯಿತು ನೋಡಿ ಅದನ್ನು. ಆ ಜನನ ಆ ದೇವಸ್ಥಾನನ ತುಂಬ ಸುಮಾರು ನಮ್ಮ ಮಕ್ಕಳು ಎಲ್ಲ ನಾವು ನಮ್ಮ ಅಪ್ಪ ಅಮ್ಮ ಚಿಕ್ಕವರು, ನಾವು ಚಿಕ್ಕವರು ಇರೋ ನಮ್ಮ ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಅದಾದ ಕಿರ್ಗಾಲ್ ಅನ್ನೋ ಊರಿಗೆ ಅಲ್ಲಿ ಬಸ್ಸು ಬತ್ತಾಯಿರಲಿಲ್ಲ. ಒಂದು ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಬರ್ತಿತ್ತು, ಬಸ್ ಬತ್ತಿರಲಿಲ್ಲ. ಕಿರ್ಗಾವಲಲ್ಲಿ ಇಳ್ಕೊಂಡು 4-5 ಕಿಲೋಮೀಟ್ರ್ ನಡ್ಕೊಂಡು ನಾವು ಊರಿಗೆ ಬರ್ತಾಯಿದ್ವಿ. ಅಂದರೆ ಒಂದಿನ ಮುಂಚೆನೇ ಬರ್ತಾಯಿದ್ವಿ ನಾವು ದೇವಸ್ಥಾನಕ್ಕೆ, ಬುತ್ತಿ ಎಲ್ಲ ಕಟ್ಕೊಂಡು ಬರ್ತಾಯಿದ್ವಿ. ಚಪಾತಿ ಆಗಿರ್ಬೋದು, ಹೀಗೆ ಹಿಂಗೆ ಮೊಸರನ್ನ ಈ ಥರ ಕಟ್ಕೊಂಡು ಬರ್ತಾಯಿದ್ವಿ. ದೋಸೆಗಳು ಮಾಡಿಕೊಂಡು, ಇಡ್ಲಿಗಳು ಮಾಡಿಕೊಂಡು, ಚಟ್ನಿ ಮಾಡಿಕೊಂಡು, ಗಟ್ಟಿ ಚಟ್ನಿ ತೊಗೊಂಡು ಬರ್ತಾಯಿದ್ವಿ ನಾವು. ಹಿಂದಿನ ದಿನವೇ ಬಂದು ಬೆಳಗ್ಗೆ ಎದ್ದೇಳು ಕೊಣ ಇತ್ತು ನಮ್ಮ, ಅಲ್ಲೋಗಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು 2 ದಿನ ಇದ್ದು ಬರ್ತಾಯಿದ್ವಿ ನಾವು ಈ ದೇವಸ್ಥಾನದಲ್ಲಿ. ಅಲ್ಲಿ ಜಾಗ ಇತ್ತು ಕೂಡ, ಅಲ್ಲೇ ದೇವಸ್ಥಾನದೊಳಗೇ ಮನ್ಕೋತಾಯಿದ್ವಿ, ಎಲ್ಲ ಮಾಡ್ತಾಯಿದ್ವಿ.
ಇವಾಗ ಆಮೇಲೆ ನಮ್ಮ ಮಕ್ಕಳು ಚಿಕ್ಕವರು ಇರುವಾಗ ನಮ್ಮಣ್ಣ ವರ್ಷಕ್ಕೊಂದ್ಸಲ ಈಗ ದಸರಲ್ಲಿ ನಡೀತಾ ಇದ್ದೀವಿ ಫಂಕ್ಷನ್ನು. ಇವಾಗ ದಸರಾಕ್ಕೆ ಮುಂಚೆನೇ ಈ ದೇವಸ್ಥಾನ ಕಟ್ಟಿದ್ರಲ್ಲ, ಅದರಿಂದ ಮುಂಚೆನೇ ಮಾಡೋರು. ಯಾವಾಗಲೂ ದಸರಾದಲ್ಲೇ ಫಂಕ್ಷನ್, ಈ ದೇವಸ್ಥಾನದಲ್ಲಿ ಪೂಜೆ ಇರುತ್ತೆ ಎರಡು ದಿನ, ಸಖತ್ತಾಗಿ ಮಾಡ್ತಾರೆ ಈ ದೇವಸ್ಥಾನದಲ್ಲಿ. ಆವಾಗ ದಸರಾ ರಜೆ ಇರೋದಲ್ಲ, ಮಕ್ಕಳಿಗೆ ನಾನು ಹೋಗ್ಬಿಡ್ತಿದ್ದೆ ಮಕ್ಕಳು ಕರ್ಕೊಂಡು ಇಬ್ಬರನ್ನೂ, ನಮ್ಮಣ್ಣ ಅವ್ರ ಮಕ್ಕಳು ನಾವು ಎಲ್ಲ ಏನು ಮಾಡ. ಆವಾಗೆಲ್ಲ ಬಸ್ ಇರ್ತಿರ್ಲಿಲ್ಲ, ಮಟ್ಟು ನಮ್ಮಣ್ಣ ಊರಿಂದನೇ ಕಾರ್ ಮಾಡ್ಕೊಂಬರೋರು. ಅಲ್ಲಿಂದ ಹೋಗಿ ಅಲ್ಲಿ ಮಕ್ಕಳನ್ನೆಲ್ಲ ಕೊಂಡದಲ್ಲಿ ಎಲ್ಲ ಆಟ ಆಡಿಸ್ಕೊಂಡು ಇದ್ದು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಖುಷಿ ಖುಷಿಯಿಂದ ಬರ್ತಾ ಇದ್ವಿ ನಾವು, ನೋಡ್ತಾ ಇರ್ಬೋದು. ಆವಾಗಿಂದ ಆ ನೆನಪಿಲ್ಲ, ತುಂಬ ವರ್ಷ ಆಯಿತು, ನಾವು 18-20 ವರ್ಷ ಆಯಿತು ನಾವು ದೇವಸ್ಥಾನಕ್ಕೆ ಬಂದಿರಲಿಲ್ಲ. ಈಗ ದೇವಸ್ಥಾನ ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡ್ತಾ ಇರ್ಬೋದು. ಜನನ ಎಷ್ಟು ಜನ ಇದ್ದಾರೆ, ನಾವು ಕೀವೇಲಿ ನಿಂತ್ಕೊಂಡಿದ್ದಕ್ಕೆ ದೇವಸ್ಥಾನ ಕೀವೇಲಿ ಸುಮಾರು 1.5 ಗಂಟೆ ನಾವು ಕೀವೇಲೇ ನಿಂತಿದ್ವಿ. ಅಂದರೆ ಅಲ್ಲಿ ಬಿಡೋದು ಸರಿಯಾಗೇ, ಹೋಗೋದು ಬಡೋದು ಸರಿಯಾಗಿ ಮಾಡಿರಲಿಲ್ಲ ಅಲ್ಲಿ. ಆಮೇಲೆ ಪೊಲೀಸ್ನವ್ರು ಬಂದು ಮಾಡಿಸಿದ್ರು, ತುಂಬ ಜನ ನುಗ್ಗಕ್ಕೆ ಶುರು ಮಾಡಿದ್ರು. ಯಾವ ಕಡೆಯಿಂದನೋ ನುಗ್ತಿದ್ರು, ಅಲ್ಲಿ ಹೋಗೋಕ್ಕೆ ಬರೋಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ಪೊಲೀಸ್ನವ್ರು ಬಂದು ಅಲ್ಲೇ ನಮ್ಮನ್ನ ಹಿಡ್ಕೊಂಬಿಟ್ಟಿದ್ರು ಹಂಗೇನೆ ಅಲ್ಲಿ. ಆಮೇಲೆ ಪೊಲೀಸ್ನವ್ರು ಬಂದು ಒಂದಿಷ್ಟಿಷ್ಟು ಜನನೇ ಬಿಟ್ಟರು. ತುಂಬ ಬಿಸಿಲು ಬೇರೆ ಊರಲ್ಲಿ, ಇಲ್ಲ ಹಂಗೆ ಅನಿಸೋದೇ ಇಲ್ಲ, ಊರಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಬಿಸಿಲು. ಅಲ್ಲಿ ನಿಂತಿದ್ದು ನೋಡ್ತಾ ಇರ್ಬೋದು. ಹೋದ್ವಿ ನಾವು ದರ್ಶನಕ್ಕೆ, ದರ್ಶನ ಮಾಡ್ಕೊಂಡು ಮತ್ತೆ ಪೂಜೆ ಸಾಮಾನೆಲ್ಲ ತೊಗೊಂಡೋದ್ವಿ. ಅಲ್ಲಿ ಮಾಡ್ಕೊಡಿಲ್ಲ, ಪಕ್ಕದಲ್ಲೇ ನವಗ್ರಹಕ್ಕೆ ಮಾಡಿಸಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಇನ್ನೂ ಕಟ್ಟಡ ಅದೆಲ್ಲ ಮಾಡ್ತಾ ಇದ್ದಾರೆ, ಗೋಪುರ ಎಲ್ಲ ಕಟ್ತಾ ಇದ್ದಾರೆ. ಆ ದೇವ್ರನ್ನ ಸಿದ್ದಪ್ಪಾಜಿನ ಸಿದ್ದಹಳ್ಳಿ ಸಿದ್ದೇಶ್ವರ ನೋಡಿ ತುಂಬ ಖುಷಿಯಾಯಿತು. ನಾನು ನಮ್ಮ ಮನೆಯವರು ಯಾವಾಗಲೂ ಬೆಂಗಳೂರಲ್ಲೇ ಇದ್ವಿ ಸುಮಾರು ವರ್ಷದಿಂದ. ಆ ಜಾಗ ಆ ಜನನೆಲ್ಲ ನೋಡಿ ಎಷ್ಟು ಖುಷಿಯಾಯಿತು ಅಂದರೆ ಸಿಕ್ಕಾಪಟ್ಟೆ ಖುಷಿಯಾಯಿತು. ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಮೈಸೂರಿನವರು ಕುಣುಗ್ಲವರು ಸುಮಾರು ಒಂದು 10-15 ಜನ ಬಂದು ನಮ್ಮನ್ನ ಮಾತಾಡ್ಸಿದ್ರು. ನಿಮ್ಮ ಹೆಸರೆಲ್ಲ ಮರ್ತೋಗಿದ್ದೀನಿ, ನಿಮ್ಮೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ಬೇಜಾರು ಮಾಡ್ಕೋಬೇಡಿ, ನಾನು ಯಾವಾಗಲೂ ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ನನ್ನ ಹೆಸರು ಇಟ್ಕೊಳ್ಳೋಕ್ಕಾಗಲಿಲ್ಲ, ನೀವೆಲ್ಲ ಬಂದು ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರಿ. ನಿಮ್ಮೆಲ್ಲ ನೀವು ಈ ವಿಡಿಯೋ ನೋಡ್ತಾ ಇರ್ತೀರಾ ಅಂದ್ಕೊಂಡಿದ್ದೀನಿ, ಬಂದು ಮಾತಾಡ್ಸಿದ್ದೀರಾ ಕೂಡ. ನಿಮ್ಮೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹಿಂಗೆ ಇರಲಿ, ನಾನು ಯಾವಾಗಲೂ ನಿಮ್ಮ ಚಿರಋಣಿ ಆಗಿರ್ತೀನಿ. ಹಂಗಂತ ಹೇಳ್ತಾ ನಿಮ್ಮ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು. ನೀವು ಸ್ವಾತಿಯವ್ರ ಅಮ್ಮ ಅಲ್ವಾ, ವೀರು ಚೆನ್ನಾಗಿದ್ದಾನ, ಸ್ವಾತಿಯವ್ರು ಬರಲಿಲ್ವಾ ಅಂತ ಎಷ್ಟೊಂದು ಜನ ಕೇಳೋದ್ರಿ. ಇಲ್ಲೇ ನೋಡಿ ನವಗ್ರಹಕ್ಕೆ ಪೂಜೆ ಮಾಡಿಸ್ತಾ ಇದ್ದೆ ನಾನು, ಮಾತಾಡ್ಸ್ಕೊಂಡು ಅವ್ರ ಜೊತೆ ಎಲ್ಲ ನನಗೆ ತುಂಬ ಖುಷಿ ಆಯಿತು. ಅವರೆಲ್ಲ ಬಂದು ಮಾತಾಡಿಸ್ತಾ ಇದ್ರೆ ನನಗೆ ಒಂಥರ ಮುಜುಗರ, ಎಷ್ಟೆಷ್ಟು ಚೆನ್ನಾಗಿ ಬಂದು ಮಾತಾಡಿಸ್ತಾರೆ. ನಾವು ಏನು ಮಾತಾಡೋದು ಅಂತಲೇ ನನಗೆ ಗೊತ್ತಾಗಲಿಲ್ಲ. ನೀವು ಯಾರು ಏನೋ ತಪ್ಪು ತಿಳ್ಕೊಬೇಡಿ, ನಾನು ಸ್ವಾತಿಗೆ ಬಂದು ಕೂಡ ಹೇಳ್ದಂಗೆಲ್ಲ ಮಾತಾಡ್ಸಿದ್ರು ಅಂತ. ಸ್ವಾತಿ ಕೂಡ ಅಂದ್ಲು, ನೆನ್ನೆ ಅಂದ್ಲು ನನಗೆ ಸ್ವಾತಿ, ಅಮ್ಮ 3-4 ಜನ ಮೆಸೇಜ್ ಮಾಡಿದ್ರಮ್ಮ ನಿಮ್ಮ ಅಮ್ಮ ನೋಡಿದೆ ಬಂದಿದ್ರು ತುಂಬ ಖುಷಿ ಆಯಿತು ಅಂದ. ನಮಗೂ ಅಷ್ಟೇ, ನಿಜ ಹೇಳ್ತೀನಿ, ನಿಮ್ಮನ್ನೆಲ್ಲ ಮಾತಾಡ್ಸಿರೋದು ಖುಷಿ. ನಾನು ಎಷ್ಟು ನಾನು ನಮ್ಮ ಮನೆಯವರು ನಾವು ಎಲ್ಲೋ ಇದ್ದವರು ಅಲ್ಲಿ ಬಂದು ನಮ್ಮನ್ನೆಲ್ಲ ಗುರ್ತಿಡ್ದು ಎಷ್ಟು ಚೆನ್ನಾಗಿ ಮಾತಾಡಿಸ್ತೀರಾ, ಹೇಳ್ಕೊಳೋಕ್ಕಾಗಲ್ಲ ಆ ಪ್ರೀತಿ ವಿಶ್ವಾಸ. ನಾನು ನಿಜ ಅಷ್ಟು ನಮ್ಮ ಮನೆಯವರಾಗಲಿ ನಾವಾಗಲಿ ನಿಮ್ಮನ್ನೆಲ್ಲ ಪ್ರೀತಿನ ಗಳಿಸಿದ್ದೀವಲ್ಲ ಅಷ್ಟು ಖುಷಿಯಾಯಿತು. ಇಲ್ಲಿ ನೋಡ್ತಾ ಇರ್ಬೋದು ಈಗ ನಮ್ಮ ಅಪ್ಪ ಅವರ ತಮ್ಮನ ಮಗ ಇವರೆಲ್ಲ ಒಂದೇ ಒಂದು ಊರ್ತವರು, ಇವನು ಬಂದಿದ್ದ ಅಷ್ಟೊಂದು ದಿನ ಆಗಿತ್ತು. ಇಲ್ಲಿ ನೋಡ್ಬೋದು ದೇವಸ್ಥಾನ ಹೋಮ ಮಾಡಿಸಿದ್ದೆಲ್ಲ. ಅಲ್ಲಿ ಫೋಟೋ ಹಿಡಿತಾ ಇದ್ರೆ ಹಿಡಿಬೇಡಿ ಹಿಡಿಬೇಡಿ ಅಂತ ಇದ್ರು. ಕೆಲವ್ರು ಗಂಡಸರು ಹಿಡಿದ್ರೆ ಹಿಡಿದ್ರೆ ಆ ಕಡೆ ನಿಂತ್ಕೊಂಡು ಸುಮ್ಮನೆ ಇರ್ತಾರೆ. ನಾವು ಅಲ್ಲೊಂಚೂರು ಹತ್ರಕ್ಕೆ ಹೋಗಿ ಹಿಡಿಕೋರೆ ಬೇಡ ಬೇಡ ಅಂತ ಇದ್ರು. ಸುಮ್ಮನೆ ಒಂದು ಕ್ಲಿಪ್ಪಿಗೆ ತೊಗೊಂಡು ಬಂದೆ. ಅವ್ನು ನಮ್ಮ ಹುಡುಗರು ಸಿಕ್ಕಿದ್ರು ಎಷ್ಟೊಂದು ಜನ. ನಮ್ಮ ನಾವು ಈಗ ಏನೋ ಚಿಕ್ಕ ವಯಸ್ಸಿನಲ್ಲಿ ಇದ್ವಲ್ಲ, ಹುಡುಗರಾಗಲಿ ಹುಡುಗಿರಾಗಲಿ ನಮ್ಮ ಅಪ್ಪ ಅಮ್ಮನ ಸಂಬಂಧಿಕರು ಅವರು ಎಲ್ಲ ತುಂಬ ವರ್ಷನೇ ಆಗೋಗಿತ್ತು, ಅವ್ರನ್ನೆಲ್ಲ ನಾವು ಮೀಟೇ ಮಾಡಿರಲಿಲ್ಲ. ಅಲ್ಲೆಲ್ಲ ಸಿಕ್ಕಿ ಮಾತಾಡಿಸಿದ್ರು, ನೋಡ್ತಾ ಇರ್ಬೋದು ಊಟಕ್ಕೆ ವ್ಯವಸ್ಥೆ ಮಾಡಿದರು. ಎಷ್ಟು ಜನ ಬಂದರೂ ಊಟಕ್ಕೆ ಕುತ್ಕೋಬೋದು ಅಷ್ಟಕ್ಕೆ. ಸಿ ಇದೇನು ಪಾಯಸ ಬೂಂದಿ ಮತ್ತು ಅನ್ನ ಸಾರು ಆಮೇಲೆ ಅದೇನು ಅವರೇಕಾಳು ಕೂಟು ಅದೆಲ್ಲ ಮಾಡಿದರು. ನಿಜ ಸಾಕಾತಾಗಿತ್ತು, ಅಮೃತ ಇದ್ದಂಗಿತ್ತು. ಊಟನೂ ಕೂಡ ನೋಡ್ತಾ ಇರ್ಬೋದು, ಊಟ ಎಲ್ಲ ಮಾಡಿಕೊಂಡು ಅಲ್ಲೇ ಏನು ರಶ್ ಊಟಕ್ಕೆ ದೊಡ್ಡದಾಗಿ ಹಾಕಿದ್ರು. ಯಾರು ಬಂದರೂ ಅಲ್ಲೋಗಿ ಪಟಪಟ್ಟೆ ಎದ್ದೊಳ್ತಾ ಇರ್ತಾರೆ, ಕುತ್ಕೋತಾ ಇರ್ಬೋದು. ಅದಕ್ಕೇನು ಕಿವಿರಲಿಲ್ಲ, ಚೆನ್ನಾಗಿತ್ತು. ಅದನ್ನು ಊಟ ಮಾಡಿಕೊಂಡು ಅಲ್ಲೇ ನಾವು ಅಲ್ಲೂ ಊಟದ ಹತ್ರನೂ ಬಂದು ಯಾರು ಮಾತಾಡ್ಸಿದ್ರು. ಆಮೇಲೆ ನಮ್ಮ ಸಂಬಂಧಿಕರೆಲ್ಲ ಬಂದು ಮಾತಾಡ್ಸಿದ್ರು. ನೀವು ನೋಡ್ತಾ ಇರ್ಬೋದು, ತೋರಿಸ್ತೀನಿ ಇಲ್ಲಿ.
ಅವರೆಲ್ಲರನ್ನು ಮಾತಾಡಿಸ್ಕೊಂಡು ಎಷ್ಟೋ ವರ್ಷಗಳು ಒಂದು 15-20 ವರ್ಷದ ಹಿಂದೆ ನೋಡಿದ್ದು ನಮ್ಮೂರಲ್ಲಿ. ನಾವು ಹೋದ್ರೆ ಅವ್ರು ಸಿಗ್ತಿರಲಿಲ್ಲ, ಅವ್ರು ಬಂದಾಗ ನಾವು ಸಿಗ್ತಿರಲಿಲ್ಲ, ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಇದ್ದು ತುಂಬ ಒಂದು 2 ನಾವು ಬೇಗನೆ ಹೋಗಿದ್ವಿ, ಒಂದು 9-10 ಗಂಟೆಗೆಲ್ಲ ಹೋಗಿದ್ವಿ. 2 ಗಂಟೆವರೆಗೂ ಇದ್ದು ನಾವು ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಅಲ್ಲೇ ಕೂತಿದ್ದು, ಪೂಜೆ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತಲ್ಲ ತುಂಬ ಹೊತ್ತು ಕೂತಿದ್ದು ಎಲ್ಲ ಮಾಡಿಕೊಂಡು 2 ಗಂಟೆಗೆ ನಾವು ಕಡ್ದಿದ್ದು. ಮದ್ದೂರಿಗೆ ಬಂದಾಗ 3 ಗಂಟೆ ಕಡ್ದಾಗ ನೋಡ್ತಾ ಇರ್ಬೋದು ಇಲ್ಲಿ ಊಟನೂ ಅಷ್ಟೇ, ಅಷ್ಟು ಚೆನ್ನಾಗಿತ್ತು ಊಟ ಮಾಡ್ತಾಯಿದೆ. ಅಲ್ಲಿ ನಾವು ಇಲ್ಲಿ ಬೆಳಗ್ಗೆ ಬೇಗೋಗ ಉಪ್ಪಿಟ್ಟು ತಿನ್ಕೊಂಡು ಹೋಗಿದ್ವಿ, ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ದರ್ಶನ ಮಾಡಿಕೊಂಡು ರಶ್ ಬೇರೆ ನಮ್ಮನ್ನ ಅಲ್ಲಿ ಹೋಗೋಗಿ ಬರುವಾಗೆಲ್ಲ ಅದೆಲ್ಲ ನೋಡಿಕೊಂಡು ತುಂಬ ಜನ ನೋಡ್ತಾ ಇರ್ಬೋದು ಎಲ್ಲ ಬಂದು ಅಲ್ಲೂ ಮಾತಾಡಿಸ್ತಾ ಇದ್ರು. ನಮ್ಮನೆ ಎದುರು ನಾವು ಎದುರುಗಡೆನೇ ಕೂತಿದ್ವಿ, ಅಲ್ಲೂ ಯಾರೋ ಕೂತಿದ್ರು 3 ಜನ, ಅವರು ನಗ್ತಾಯಿದ್ರು ಮಾತಾಡ್ಸಿದ್ರು. ತುಂಬ ಖುಷಿಯಾಯಿತು, ಚೆನ್ನಾಗಿತ್ತು, ನಿಜ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ಇವರೇ ನಮ್ಮ ಅಪ್ಪನ ಕಡೆಯವರು, ಇವರೆಲ್ಲ ನಮ್ಮ ಸಂಬಂಧಿಕರೇ ಆಗಬೇಕು. ಇವರೆಲ್ಲ ಮಾತಾಡ್ಸಿದ್ರು, ಇಲ್ಲೆಲ್ಲ ಮಾತಾಡಿಕೊಂಡು ಎಷ್ಟೋ ಇವರೆಲ್ಲ ನಾವು ಬರ್ತಾ ಇದ್ದಾಗ ಎಷ್ಟು ಚಿಕ್ಕ ಚಿಕ್ಕ ಹುಡುಗಿರು ಇವರೆಲ್ಲ, ಇವಾಗ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ದೊಡ್ಡವರಾಗ್ಬಿಟ್ಟವ್ರು. ಅವರು ಕೂಡ ಇವರೆಲ್ಲ ನಮ್ಮ ಸಂಬಂಧಿಕರೇ, ಅಪ್ಪನ ಕಡೆಯವರು, ಇವರೆಲ್ಲ ಮಾತಾಡ್ಸಿದ್ರು ಎಷ್ಟು ವರ್ಷ ಆಯ್ತು ಹೆಂಗಿತ್ತು ಏನಮ್ಮ ಅಂತ ಎಲ್ಲ. ಚೆನ್ನಾಗಿತ್ತು ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಕೂತಿದ್ದು. ಆಮೇಲೆ ಕಾಯಿ ತೊಗೊಂಡೋಗಿದ್ವಿ, 1-2 ಗಿಡಗಾಯಿ ಹೊಡೆದು ಪೂಜೆ ಮಾಡಿಸ್ಕೊಂಡು ಹಳ್ಳಿ ಕಟ್ಟೆ ಮೇಲೆ ಕೂತಿದ್ವಿ ಎಲ್ಲ ಇಲ್ಲಿ. ಆಮೇಲೆ ನಾವು ಬರುವಾಗೆಲ್ಲ ಅಲ್ಲಿ ಕಳ್ಳೆಕಾಯಿ ಹಾಕೋರು. ಇವಾಗೆಲ್ಲ ದರ್ಶನ ಎಲ್ಲ ಆಯ್ತು, ಚೆನ್ನಾಗೆ ಪೂಜೆ ಎಲ್ಲ ಮಾಡಿ ಅಲ್ಲೇ ಊಟ ಎಲ್ಲ ಮಾಡಿ ಇವಾಗ ಬಸ್ಸಿಗೆ ಬಂದಿದ್ವಿ. ನೋಡ್ತಾ ಇರ್ಬೋದು ಇನ್ನ ಕೆಲವ್ರು ಬಂದಿಲ್ಲ, ಕೆಲವ್ರು ಬಂದಿದ್ದಾರೆ. ತುಂಬಾ ಬಿಸ್ಲಿಲಿ ಸಿಕ್ಕಾಪಟ್ಟೆ ಅಕ್ಕಿ. ಇನ್ನ ಬಸ್ ಹೋಗೋದು ಇನ್ನ 1/2 ಅವರ್ ಆಗುತ್ತೆ ಅಂದ್ರು. ಇನ್ನ ಊಟ ಕೂತಿದ್ದಾರೆ ಇನ್ನ ಕೆಲವರು, ಸೀಟ್ ಫಿಲ್ಅಪ್ ಆದ್ಮೇಲೆ ಹೋಗ್ತೀನಿ ಅಂದ್ರು. ಅದಕ್ಕೋಸ್ಕರ ಸ್ವಲ್ಪ ಜನ ಬರಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ. ಈಗ ನಮ್ಮವ್ ಆಲ್ರೆಡಿ ಎಲ್ಲ ಕೂತಾರೆ, ನಾನು ಇಲ್ಲೇ ಕೂತಿದ್ದೀನಿ ದಗೆ ಅಂತ. ಈಗ ಊರಿಗೆ ನಾವು ಇಲ್ಲಿಂದ ಥ್ರೂ ನಮ್ಮಅಮ್ಮ ಬೇವೂರ್ ಮಂಡೆಗೆ ಹೋಗ್ತಾರೆ, ನಾನು ಹಿಂಗೆ ಬೆಂಗಳೂರಿಗೆ ಬರ್ತಾ ಇದೀವಿ. ನಾವು ಮದ್ದೂರಲ್ಲಿ ಇಳ್ಕೊಂಡು ಮದ್ದೂರಿಂದ ಬೆಂಗಳೂರು ಬರೋ ಬಸ್ಗೆ ಬರ್ತೀವಿ. ಇವಾಗಲೇ ಬಂದ್ಬಿಡ್ತೀವಿ. ಅಲ್ಲಿ ಪಪ್ಪಿ ಬೇರೆ ಒಂದೇ ಬಿಟ್ಕೊಟ್ಟು ಬಂದಿದ್ದೀವಿ, ಸುಹಾಸು ಕೂಡ ಇಲ್ಲ. ಅದಕ್ಕೋಸ್ಕರ ನಮ್ಮಅಮ್ಮ ಬಾ ಬಾ ಅಂತವ್ರೆ, ನಾವು ಹಿಂಗೆ ಇಲ್ಲ ಆಗಲ್ಲ ಅಂತ ಹೇಳಿ ಇನ್ನೊಂದು ದಿನ ಬರ್ತೀವಿ ಅಂತ ನಾವು ಹಿಂಗೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನಮ್ಮಅಮ್ಮ ಏನಂತ ಎಲ್ಲಿಗೆ ನೀನ್ ಬರ್ತೀಯ ಬೆಂಗಳೂರಿಗೆ? ಬರಲ್ಲ, ನಾವು ಹೋಗ್ಬಿಟ್ಟು ಬರ್ತೀವಿ. ಹಂಗಾರ ನಾವು ಹೋಗ್ತೀವಿ ಹಿಂಗೇನೆ ಹೀಗೆ ಬೆಂಗಳೂರು. ಮಾತ್ರೆ ಎಲ್ಲ ತಗೋತಾ ಇದೀಯಾ? ಏನಪ್ಪಾ ಏಯ್, ಹಾಯ್ ಮಾಡಿ ಎಲ್ಲ. ಇವರೆಲ್ಲ ನೋಡಿ ನಮ್ಮೂರ್ನ ಏಯ್ ಹಾಯ್ ಮಾಡು. ಮಕ್ಕ ಉಚ್ಕೋತಾರೆಲ್ಲ ನಮ್ ಊರ್ ಹುಡುಗರು ನೋಡ್ರಿ, ಇಷ್ಟೊತ್ ಕಂಡ್ ರಫ್ ಆಗ್ತಾರೆ. ಆಯ್ ಮಾಡು, ಆಯ್ ಮಾಡು. ಎಲ್ಲಾರು ನೋಡಿ ಬಸ್ ಎಲ್ಲ ಅಲ್ಲಿ ನೋಡ್ರಿ, ಎಲ್ಲ ಬಸ್ ಹೊಂಟಿದೆ. ಇವಾಗ ಫುಲ್ ಫಿಲಪ್ ಆಗಿದ್ದಾರೆ. ಹೋಯ್ತಾ ಇವರೆಲ್ಲ ನಮ್ ಊರ್ನವ್ರು, ಎಲ್ಲಾರು ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು. ಏನ್ ಹೆಸರು? ಲೋಕ. ಎಷ್ಟ್ ಚೆನ್ನಾಗದೆ ಶ್ಲೋಕ. ನಿನ್ನ ಹೆಸರೇನು? ನಿನ್ನ ಹೆಸರು? ಎಷ್ಟ್ ಚೆನ್ನಾಗವೆ ಹೆಸರುಗಳು, ಬೆಂಗಳೂರಲ್ಲಿ ತರ ನಿಕ್ಕೊಂಡಿಲ್ಲ, ಅಷ್ಟ್ ಚೆನ್ನಾಗವೆ ಎಲ್ಲಾರ ಹೆಸರು ಚೆನ್ನಾಗಿದೆ. ಬಾಯ್ 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 ಬಾಯ್. ಏಯ್ ಎಲ್ಲ ಇದ್ದಾ ಇದೀರೋ? ಕಪ್ ತಿನ್ಕೊಂಡು ಇಲ್ಲೇ ನಿಂತಿದ್ರು, ಇಷ್ಟು ಕಂಡ ಚೇಪೆಕಾಯಿ ತಿಂದ್ರು ಎಲ್ಲ. ಇನ್ನ ಬಸ್ ಹೋಗ್ಲಿಲ್ಲ, ಆಚ ಕಿಚ್ ಕೊಡಾಡ್ತಾವ್ರೆ. ಯಾರ ಅಭಿಮಾನಿ ಹಿಂದೆ ನೋಡು ಎಲ್ಲ ಇಲ್ಲಿ ನೋಡಿ.
ಎಷ್ಟು ಅಭಿಮಾನಿ ಅಂದ್ರೆ ಇವರು, ಅವ್ರ ಫೋಟೋನೇ ಹಾಕೊಂಡು ದೇವಸ್ಥಾನಕ್ಕೆ ಬಂದವ್ರು ನೋಡಿ ಬಟ್ಟೆಗೆ ಪ್ರಿಂಟ್ ಮಾಡಿಸ್ಕೊಂಡು. ಹಾ, ಅದೇನು ಅಷ್ಟೊಂದು ಅಭಿಮಾನಿ? ಮನೇಲೆಲ್ಲ ಬರೀ ಅವ್ರದೇನಾ? ಅಭಿಮಾನಿ ಅಣ್ಣರ ಆಟ ಆಡಿದ್ರು ದೇವರ ಆಟ ಬಲ್ಲವರಿಲ್ಲ ಅಣ್ಣ ಆಟ. ನಮ್ಮ ಅಣ್ಣ ಅಂತ ಹೇಳು, ಕಬ್ಬರು ಕಿತ್ಕೊಟ್ಟವ್ರೆ ಏನು? ನಮ್ಮ ಅಮ್ಮ ಅವರ ಸೋದ್ರ ಮಾವನ್ ಮಗ, ನಮ್ಮ ಅಮ್ಮ ಅವ್ರ ಸೋದ್ರ ಮಾವನ್ ಮಗ. ಇನ್ನ ಎಷ್ಟೊಂದ್ ಜನ ಅವ್ರ ಇಲ್ಲೆಲ್ಲ ಎಲ್ಲ ಮಾತಾಡಿಸ್ತಾ ಇದ್ರು. ನಂಟ್ರೆ ಗುರ್ತಿಡಿ ಕಾಲ ಗುರ್ತ ಅವರು ಅವರು ಬೆಳೆದಂತವ್ರು. ಅವರು ನಮ್ಮ ಕೈಯಾಡೋಡ್ರನ್ನ ಇವರು ನಮ್ಮ ಮೊಮ್ಮಗಳು ಯಾರು ಕುರಿಯಲ್ಲ ಅವತ್ತಿನ ದಿವಸ. ಅವತ್ತಿನ ದಿವಸ ದೊಡ್ಡವರಾಗಿ ಬೆಂಗಳೂರಲ್ಲಿ ಸೇರ್ಕೊಂಡಿದ್ವಿ ನಾವು, ಒಳ್ಳೆ ವಾತಾವರಣ ಬೆಳೆದಿವಿ. ಬಸ್ಸಲ್ಲಿ ಹೇಳಿ ನೀವೇ ಇಷ್ಟೊಂದು ರಸ ಅಯ್ಯಪ್ಪ, ಆಗಲೇ ಅರ್ಧ ಗಂಟೆಯಿಂದ ವೇಟಿಂಗ್ ಮಾಡಿ ಮಾಡಿ ಸಾಕಾಯ್ತು. ಒಂದು ಬಸ್ಸಲ್ಲಿ ಜನ, ನಾನು ನಿಜ ನಾನು ಇದ್ದೆ ಫಸ್ಟು ನೋಡಿ ಇದು ಇಪ್ಪಟ್ಟಿ ರಶ್ಶು ಬಸ್ ನೋಡಿ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನಿಂತಿದ್ದಾರೆ. ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ. ಬಸ್ಸಲ್ಲ ಅವರೇ ತುಂಬವ್ರೆ ತುಂಬವ್ರೆ ಆ ಪಟ್ಟಿ ತುಂಬವ್ರೆ. ನಾಲ್ಕು ಬಸ್ ಹೋದ, ಜಾಗನೂ ಇಲ್ಲ ಸೇರಿಸ್ಕೊಳ್ಳೋದು ಇಲ್ಲ ಒಳಗಡೆ. ಯಪ್ಪ ಕ್ಯಾಮರಾ.